ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್ ಆಗಿದೆ. ನಮ್ಗೆ ಯೂಶ್ವಲಿ ಗೊತ್ತು, ನಾವು ಸಂಡೇ ಆದರೆ ಹೊರಗಡೆ ಬ್ರೇಕ್ಫಾಸ್ಟಿಗೆ ಬರ್ತೀವಿ ಅಂತ. ಸೊ ರೆಗ್ಯುಲರಾಗಿ ಆ ಕದಂಬಾಗ ಹೋಗ್ತೆ ಬೇರೆ ಕಡೆ ಬಂದಿದ್ವಿ, ಉಡುಪಿ ಗಾರ್ಡನ್ ಹೋಟೆಲ್ಗೆ. ಸೊ ಇಲ್ಲಿ ಟ್ರೈ ಮಾಡೋಣ ಬ್ರೇಕ್ಫಾಸ್ಟು ಅಂದ್ಬಿಟ್ಟು. ಸೊ ಇಲ್ಲಿ ಒಳಗಡೆ ಬಂದ್ವಿ, ನಮ್ಮ ಯಜಮಾನರು ವಾಂಗಿ ಬಾತು ಮತ್ತು ಬೋಂಡ ತೊಗೊಂಡ್ವಿ. ಹಾಗೆ ನಾನು ಉಪ್ಪಿಟ್ಟು, ನಮ್ಮ ಅಕ್ಕ ರವೆ ಇಡ್ಲಿ, ಯಶ್ ಬಂದುಬಿಟ್ಟು ಮಸಾಲೆ ದೋಸೆ ತೊಗೊಂಡ. ಇದಾದಮೇಲೆ ನಾವು ಹಾಗೆ ಮುಂದೆ ಬಂದ್ವಿ ಮೇಕ್ರಿ ಸರ್ಕಲ್ ಹತ್ರ. ಮೇಕ್ರಿ ಸರ್ಕಲ್ ಹತ್ರ ಬಂದು ಮ್ಯಾಂಗೋಸ್ ಅಲ್ಲಿ ತುಂಬ ಜಾಸ್ತಿ ಮಾರ್ತಾ ಇರ್ತಾರೆ, ಅಲ್ಲಿ ಮ್ಯಾಂಗೋಸ್ ಎಲ್ಲ ತೊಗೊಳ್ಳೋಣ ಅಂತ ಬಂದ್ವಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಎಷ್ಟು ಅಂಗಡಿ ಇದೆ ಅಂತ. ಅಂದರೆ ಅಷ್ಟು ಅಂಗಡಿ ಇದೆ, ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಮ್ಯಾಂಗೋಸ್ ಎಲ್ಲ ಈ ರೀತಿ, ಮಾವಿನ ಹಣ್ಣೆಲ್ಲ ಈ ರೀತಿ ಇರೋದು, ವೆರೈಟಿ ವೆರೈಟಿ ಮಾವಿನ ಹಣ್ಣು, ನೋಡೋಕ್ಕೆ ಕಣ್ಣಿಗೆ ತುಂಬ ತಂಪು ಅಂತ ಅನಿಸುತ್ತೆ. ಮತ್ತು ಎಲ್ಲ ರೀತಿಯಾದ ಮಾವಿನ ಹಣ್ಣು ಇಲ್ಲಿ ಸಿಕ್ಕುತ್ತೆ. ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಮ್ಮ ಮನೆಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಮಧ್ಯಾಹ್ನ ಲಂಚಿಗೆ ಹೋದ್ವಿ. ಲಂಚಿಗೆ ಬಂದು ನಾವು ಹೆಸರುಘಟ್ಟ ಹತ್ರ, ಹೆಸರುಘಟ್ಟ ಮೇನ್ ರೋಡಲ್ಲಿ ಒಂದು ಹೋಟ್ಲ್ ಇದೆ, ಅಲ್ಲಿ ಹೋದ್ವಿ ನಾನ್ ವೆಜ್ ತಿನ್ನೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇ ನಾವು ವ್ಲಾಗ್ ಕಾರಿಂದ ಶುರು ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ನೋಡಿ, ದಿನ ಕಾರಿಂದ ಮಾಡ್ತೀನಿ, ಅಲೋ ಅಡುಗೆ ಎಲ್ಲ ಕಾರೆಲ್ಲ ಮಾಡ್ತೀನಿ. ಹಿಂಗೆಲ್ಲ ನೀನು ಹೇಳಿ ನನಗೆ ಅವಮಾನ ಮಾಡಿಬಿಟ್ಟೆ. ನನಗೆ ಒಂದು ಅಳು ಒಂದು ನಗು ಮಿಕ್ಸ್ ಮಾಡಬೇಡ, ಒಂದು ಅಳಬೇಕಲ್ಲ ನಗಬೇಕು. ಎರಡು ಮಾಡ್ತೀನಿ ನಾನು. ನನ್ನ ವಾಯ್ಸ್ ನೋಡಿ ಹೆಂಗಾಗಿದೆ, ಹೆಂಗಾಗಿದೆ, ಇನ್ನೂ ಬ್ಯೂಟಿಫುಲ್ ಆಗಿದೆ ವಾಯ್ಸ್ ಅದಂಗೆ ನೋಡಿ. ಅದೇ ಹಳೆ ಉಡ್ಪಿಟ್ ಹಾಕೊಂಡ್ರೆ ನೋಡಿ ಬಂದಿದ್ದ ನೋಡಿ ಹಳೆ ಉಡ್ಪಿಟ್ಸ್. ಏನು ಒಳ್ಳೆ ಆಂಗಲ್ ಹಿಡಿತಾ ಇದೆಯಾ ಅನ್ಕೋತು?
ಮಾಡೋಕ್ಕೂ ಒಂದು ಯೋಗ್ಯತೆ ಬೇಕಲ್ಲ, ಅದು ಇಲ್ಲ. ನಾನು ಅಷ್ಟೇ ಅದೇ ಕರೆಕ್ಟ್. ನನ್ ಮಗ ಅಂತ ಅವಾಗ ಅವಾಗ ಮಾಡ್ತೀಯ ಕಣ. ಇವಾಗ ನಂಗೂ ರೋಸ್ಟ್ ಮಾಡಕ್ ಬರುತ್ತೆ ಸರ್. ನಿನಗೆ ಕಲ್ಸ್ಕೊಟ್ರಿ, ನೀನ್ ನನಗೆ ಮಾಡ್ತೀಯ? ಹಲೋ, ರಿವೆಂಜ್ ಅಲ್ಲ, ನನ್ನ ಹತ್ರ ಕಲ್ಕೊಂಡು ನನ್ನ ಹತ್ರ ರಿವೆಂಜ್ ತಗೋತ್ಯಾ? ಇರು ನೋಡು, ಇನ್ನು ರೋಸ್ಟ್ ಪ್ರೂವ್ ಮಾಡ್ತೀನಿ ನಾನು, ಅವಾಗ ಗೊತ್ತಾಗತ್ತೆ ನಿನಗೆ. ನನಗೂ ರೋಸ್ಟ್ ಮಾಡಕ್ ಬರುತ್ತಮ್ಮ. ನಾನ್ ರೋಸ್ಟ್ ಮಾಡಲ್ಲ, ನಾನ್ ರೋಸ್ಟ್ ಮಾಡಿದ್ರೆ ಊಟ ಇರಲ್ಲ ನಿಮ್ಗೆಲ್ಲ. ಅದು ರೋಸ್ಟ್ ಅಲ್ಲ, ಅದು ರೋಷ. ನಿನಗೆ ಪಿಜ್ಜಾ ಒಂದ್ ಕಡೆ, ಬರ್ಗರ್ ಒಂದ್ ಕಡೆ. ನಾನ್ ಬರ್ಗರ್ ತಿಂದೇ ಇಲ್ಲ. ಸರಿ, ಮೊದ್ಲು ತಿಂದಿಲ್ಲ. ನಿನ್ನೆ ತಾನೆ ಪಿಜ್ಜಾ, ಕೋಕೋ ಕೋಲಾ. ಏನ್ರೋ ಮಾಡ್ತಾ ಇದೀರಾ? ಮತ್ತೆ ರೈಸ್, ಮತ್ತೆ ನೈಟ್ ಇನ್ನೊಂದ್ಸರಿ ರೈಸ್. ಇರಾಮ ಆಯ್ತು, ತೆಗಿತಾನೆ. ಯಾಕೆ ಸಿಟ್ಟು ಮಾಡ್ಕೋಬೇಡ. ಒಬ್ಬೊಬ್ರ ಹತ್ರ ಹತ್ತು ನಿಮಿಷ ಮಾಡ್ಕೊಂಡು ಕುತ್ಕೋ, ಇರು ಬೇರೆಯವ್ರು ಬರಲ್ಲ. ನನಗೆ ಹಂಗೆಲ್ಲ ಹೇಳ್ಬಾರ್ದು. ಈಗ ನಾವು ಆನ್ ದ ವೇ ಹೋಗ್ತಾ ಇದ್ದೀವಿ. ಹಾಗೆ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಗಲೀಜು ಮಾಡಿಟ್ಬಿಟ್ಟಿದ್ದಾರೆ. ಇಲ್ಲಾಂದರೆ ಅಲ್ಲಿ ಕಸ ಹಾಕ್ಬಿಟ್ಟು ಫುಲ್ಲು ರಾಡಿ ಮಾಡಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಮೊದಲೆಲ್ಲ ಈ ಜಾಗ. ಇದು ಅಬಿಗೆರೆ ಹತ್ರ. ಸೊ ನಾವು ಈ ಕಡೆ ತುಂಬ ಬರ್ತೀವಿ, ಅಂದರೆ ಮೊದಲು ತುಂಬ ಜಾಸ್ತಿ ಬರ್ತಾಯಿದ್ವಿ. ಚಿಕ್ಕಮದುರೈ ಶನಿ ಮಹಾತ್ಮ ದೇವಸ್ಥಾನ ಇದೆ ನೋಡಿ, ಅಲ್ಲಿ ತುಂಬ ಜಾಸ್ತಿ ಹೋಗ್ತಾಯಿದ್ವಿ. ಇವಾಗ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಹಾಗೆ ಲಾಸ್ಟ್ ಟೈಮ್ ಮಶ್ರೂಮ್ ಹೋಟೆಲ್ ತೋರಿಸಿದೆ ನೋಡಿ, ಅಲ್ಲಿ ಕೂಡ ನಾವು ಜಾಸ್ತಿ ಹೋಗ್ತಾ, ಯಶು ಹುಟ್ಟಕ್ಕೆ ಮುಂಚೆ, ಯಶು ಹುಟ್ಟ ಆದ್ಮೇಲಿಂದ ತುಂಬ ಜಾಸ್ತಿ. ನಾನು ಯಾರೋ ನಿಮ್ಗೆ ಗೊತ್ತಿರೋರು ಅಂತ ಅನ್ಕೊಂಡೆ, ನೀವು ಹೇಳಿದ್ ನೋಡಿ ಗೊತ್ತಿರೋರು ಅನ್ಕೊಂಡೆ. ಹಿಂಗೆ ಮಾಡೋಕ್ಕಾಗಲ್ಲ ಅಂತವ್ರೇ ಇರೋದಿಲ್ಲ. ಎಲ್ಲಿ ಹೋಗ್ತಿದ್ದೀರಾ? ಸೊ ಇವಾಗ ಹೆಸರುಘಟ್ಟ ಮೇನ್ ರೋಡಲ್ಲಿರುವ ಸಾರಂಗಿ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಬಂದು ವೆಜ್ ರೆಸ್ಟೋರೆಂಟು, ಇದು ಫಸ್ಟ್ ಫ್ಲೋರಲ್ಲಿ ನಾನ್ ವೆಜ್ ರೆಸ್ಟೋರೆಂಟು. ಸೊ ಹಾಗೆ ಮೆನು ಎಲ್ಲ ನಮ್ಮ ಯಜಮಾನರು ನೋಡ್ತಾಯಿದ್ರು. ಅಷ್ಟರೊಳಗೆ ಎಷ್ಟು ಬಂದು ಕಿತ್ಕೊಂಡ, ಕೊಡು ಡ್ಯಾಡಿ ಎಷ್ಟೋದು ನೋಡ್ತೀಯ ಅಂದ್ಬಿಟ್ಟು. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಹಾಡು ಪ್ಲೇ ಮಾಡಿದರು ಟಿ ವಿಯಲ್ಲಿ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಮತ್ತು ಕಾಪಿರೈಟ್ ಬರುತ್ತೆ ಅಂತ. ಸೊ ನಾವು ಅದೇ ರೆಸ್ಟೋರೆಂಟ್ಗೆ ಯಾಕೆ ಹೋಗೋದು ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಇಲ್ಲಿ ಮಶ್ರೂಮ್ ಪೆಪ್ಪರ್ ಡ್ರೈ ಆರ್ಡ್ರ್ ಮಾಡಿದ್ವಿ. ಸೊ ನನಗೆ ಮಶ್ರೂಮ್ ಪೆಪ್ಪರ್ ಡ್ರೈ, ನಾನು ನಾನ್ ವೆಜ್ ತಿನ್ನಲ್ಲ, ಸೊ ಹಂಗಾಗಿ ಮಶ್ರೂಮ್ ಪೆಪ್ಪರ್ ಡ್ರೈ ಆರ್ಡ್ರ್ ಮಾಡಿದ್ದೆ. ಹಾಗೆ ಎರಡು ರೊಟ್ಟಿ ಮತ್ತು ಎಗ್ ಕರಿ ಅಷ್ಟೇ ನಾನು ತೊಗೊಂಡಿದ್ದು, ಬೇರೆ ಏನು ತೊಗೊಂಡಿಲ್ಲ. ಸ್ಟಾರ್ಟರ್ಸು ಎಲ್ಲರೂ ಶೇರ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಪ್ರಾನ್ಸ್ನ ಕೂಡ ಆರ್ಡ್ರ್ ಮಾಡಿದ್ರು, ನಮ್ಮ ಅಕ್ಕ ಆರ್ಡ್ರ್ ಮಾಡಿತ್ತು. ಸೊ ಪ್ರಾನ್ಸ್ ಬಂದುಬಿಟ್ಟು ಎಷ್ಟು ತಿಂತೀನಿ ಅಂದ್ಬಿಟ್ಟು ಎಗ್ ಪ್ರಾನ್ಸ್ ಚಿಲ್ಲಿ ಆರ್ಡ್ರ್ ಮಾಡ್ದೆ, ಆಮೇಲೆ ಬೇಡ ಬೇಡ ಅಂತ ಅವಳಿಗೆ ಕೊಟ್ಬಿಟ್ಟ. ಅದಕ್ಕೆ ಯಾಕೆ ಆರ್ಡ್ರ್ ಮಾಡಿದೆ ಅಂತ ಅವಳು ಹೇಳ್ತಾ ಇದ್ಲು. ಸೊ ಹೇಗೋ ಒಂದು ತಿನ್ಲು ಅವಳು. ಆಮೇಲೆ ಇಲ್ಲಿ ರೋಟಿ ಆರ್ಡ್ರ್ ಮಾಡಿತ್ತು, ಹಾಗೆ ಎಗ್ ಕರಿ.
ಸೊ ಇದು ಬಂದು ಎಕ್ಕರಿ ಎಕ್ ಕಾಣಿಸ್ತಾ ಇಲ್ಲ ಒಳಗಡೆ ಇದೆ. ಇಲ್ಲಿ ಚಿಕನ್ ಲಾಲಿಪಾಪು ನಮೇಶ್ಗೆ. ಸೊ ನಮಗೆ ಸಿಕ್ಕೋದು ಒಂದು ಸಂಡೇ ಒಂದು ಸ್ಯಾಟರ್ಡೇ, ಹಂಗಾಗಿ ಹೊರಗಡೆ ಬರೋದು ನಾವು. ಸೊ ನೀವು ಅಂದ್ಕೊಂಡ್ಬೇಡಿ ಏನು ಇವರು ಸಂಡೇ ಆದರೆ ಹೊರಗೆ ಹೋಗಿ ತಿನ್ಬಿಡ್ತಾರೆ ಅಂತ. ನಮಗಿರೋ ರಿಲ್ಯಾಕ್ಸೇಷನ್ ಅಂದರೆ ಇದೆ. ಸೊ ಹೊರಗಡೆ ಬಂದು ಊಟ ಮಾಡೋದೇ ನಮಗೊಂದು ದೊಡ್ಡ ರಿಲ್ಯಾಕ್ಸೇಷನು. ಇಲ್ಲ ಮನೆಯಲ್ಲೇ ಇರಬೇಕು ನಾಲ್ಕು ಗೋಡೆ ಮಧ್ಯ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಇಲ್ಲಿ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿತ್ತು. ಸೊ ನಮಗೆ ಸ್ಯಾಟರ್ಡೇ ಸಂಡೇ ಬರುತ್ತೆ ಅಂದರೆ ಸ್ವಲ್ಪ ಖುಷಿ. ಹಾಗೆ ವಾರ ಪೂರ್ತಿ ಮನೇಲಿ ಅಡುಗೆ ಮಾಡಿ ಮಾಡಿ ಸಾಕಾಗಿರುತ್ತೆ ನನಗೂ ಕೂಡ. ಹಂಗಾಗಿ ಹೊರಗೆ ಬಂದರೆ ನಮ್ಮ ಅಕ್ಕಗೆ ಅವಳಿಗೊತ್ತು ವಾರ ಪೂರ್ತಿ ಮಾಡಿರ್ತಾಳೆ, ಒಂದು ದಿವಸ ಆದರೂ ಹೊರಗಡೆ ಹೋಗಿ ಊಟ ಮಾಡೋಣ ಅಂದ್ಬಿಟ್ಟು ಈ ಥರ ನಾವು ಬರೋದು. ಲಾಸ್ಟಲ್ಲಿ ಡೆಸರ್ಟ್ ಆರ್ಡ್ರ್ ಮಾಡಿದ್ದ ಚಾಕ್ಲೇಟ್ ಬ್ರೌನಿ. ಸೊ ಅದೆಲ್ಲ ಆಯಿತು. ಹಾಗೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಂಡು ಕೂತಿದ್ವಿ. ಅವರು ಚೇಂಜ್ ತರಕ್ಕೆ ಹೋಗಿದ್ರು, ಹಾಗಾಗಿ ವೇಟ್ ಮಾಡ್ಕೊಂಡು ಕೂತಿದ್ವಿ. ಸೊ ನಮ್ಮ ಯಶೋ ಏನೋ ಮಾತಾಡ್ತಾ ಇದ್ದ, ಹಾಗೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ವಿ. ಅವನು ಒಳ್ಳೊಳ್ಳೆ ಫೋಸು ರೌಡಿ ಥರ ಎಲ್ಲ ಆಡ್ತಾ ಇದ್ದ, ಅದಕ್ಕೆ ಬಾಯಿ ಮೇಲೆ ಹಾಕ್ತಾ ಇದ್ದೆ. ಇದಾದಮೇಲೆ ಅಲ್ಲೇ ಇರುವಂಥ ಡಿಮಾರ್ಟಿಗೆ ಬಂದ್ವಿ. ಸೊ ಡಿಮಾರ್ಟಿಗೆ ಬಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಬ್ಲೆಂಡರ್ ತೊಗೋಬೇಕಿತ್ತು, ಬ್ಲೆಂಡರ್ ಎಲ್ಲ ಹಾಳಾಗ್ತಾ ಇದೆ ಅಲ್ಲ. ಸೊ ಹಂಗಾಗಿ ಬ್ಲೆಂಡರ್ ಇಲ್ಲಿ ಕಮ್ಮಿಗೆ ಸಿಕ್ಕತ್ತೆ, 1400ಗೆ ಸಿಕ್ತು. ತೊಗೊಂಡೆ ನಾನು ಕಜಾಫಾ ಬ್ರ್ಯಾಂಡ್ ಅವ್ರದ್ದು. ಬಟ್ ಅವರು ಅಂತ ಅಂದರು ಅಲ್ಲಿ ವಾರಂಟಿನೂ ಇಲ್ಲ ಮತ್ತು ಎಕ್ಸ್ಚೇಂಜು ಇಲ್ಲ ಹಾಳಾದರೆ ಅಂತ ಅಂದರು. ಸೊ ಹಂಗಾಗಿ ಬೇಡ ಅಂತ ಅಲ್ಲೇ ಬಿಲ್ಲಿಂಗ್ ಕೌಂಟ್ರಲ್ಲಿ ಇಟ್ಟೆ. ಮತ್ತು ಇದು ಒಂದು ತೊಗೊಂಡೆ ನಾನು 199 ರುಪೀಸು. ಹಾಗೆ ಏನೇನಿದೆ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಕಮ್ಮಿ ಪ್ರೈಸಲ್ಲೇ ಸಿಕ್ತು ಎಲ್ಲ ನೋಡಿ. ಕಜಾಫಾದು ತೊಗೊಂಡೆ, ಬಟ್ ತುಂಬ ಕಮ್ಮಿ ಪ್ರೈಸೆ ಆನ್ಲೈನಿಗೆ ಕಂಪೇರ್ ಮಾಡಿದ್ರೆ. ಬಟ್ ವಾರಂಟಿ ಇಲ್ಲ ಅಂದರೆ ತೊಗೊಂಡು ಮನೆಗೆ ಹೋಗಿ ಹಾಳಾದರೆ ಮತ್ತು ವೇಸ್ಟ್ ಅಲ್ಲ ಅಂತ ತೊಗೊಂಡಿಲ್ಲ. ಹಾಗೆ ಕೆಲವು ಮಗ್ಸ್ ಎಲ್ಲ ತೊಗೊಂಡೆ. ಸೊ ಮಗ್ಸ್ ಎಲ್ಲ ತುಂಬ ಹಾಳಾಗಿತ್ತು, ಹಳೆಯದಾಗಿತ್ತು, ಹಾಗಾಗಿ ಕೆಲವು ಮಗ್ಸ್ ತೊಗೊಂಡಿದ್ದೇನೆ. ಹಾಗೆ ಕೆಲವು ಐಟಮ್ಸ್ ಅಂದರೆ ಸಣ್ಣ ಪುಟ್ಟದೆಲ್ಲ ತೊಗೊಂಡೆ. ಹಾಗೆ ಒಂದು ಗ್ಲಾಸ್ ಜಾರ್ ಕೂಡ ತೊಗೊಂಡೆ, ಅದು ಕೂಡ ಚೆನ್ನಾಗಿತ್ತು. ಸೊ ನಮ್ಮ ಯಜಮಾನರಿಗೆ ಒಂದು ವಾಟರ್ ಬಾಟಲ್ ಕೂಡ ತೊಗೊಂಡೆ. ಇಲ್ಲಿ ಸೋಫಾಗೆ ಹಾಕೋಕ್ಕೆ ಕವರ್ ನೋಡ್ತಾ ಇದೆ, ಬಟ್ ಅದು 900 ರುಪೀಸ್ ಅಂತ ಇತ್ತು. ಸೊ ಅದಕ್ಕೆ ಬೇಡ ಬಿಡು ಇವಾಗ ಹಾಕೆ ಅಂತ ನಮ್ಮ ಯಜಮಾನ್ರು ಅಂದರು. ಸೊ ಅದಕ್ಕೆ ತುಂಬ ಕಾಸ್ಟ್ಲಿ ಅಂತ ಅನಿಸ್ತು, ಯಾಕೆ ಅಲ್ಲೇ ಇಟ್ಬಿಟ್ಟೆ. ಹಾಗೆ ಇಲ್ಲಿ ನೋಡಿ ಸ್ಟೋರೇಜ್ ಕಂಟೈನರ್ಸ್ ಎಲ್ಲ ಇದೆ. ಸೊ ನೀವು ಯಾರಾದರೂ ಆ ಕಡೆ ಹೋದರೆ ನೀವು ವಿಸಿಟ್ ಮಾಡ್ಬೋದು. ಅಷ್ಟು ಕಲೆಕ್ಷನ್ಸ್ ಇನ್ನೂ ಬಂದಿಲ್ಲ, ಹೊಸದು ಅನಿಸುತ್ತೆ. ನೋಡಿ ಈ ಬಾಟಲ್ ಒಂದು ತೊಗೊಂಡೆ. ಸೊ ನಮ್ಮ ಯಜಮಾನರಿಗೆ ಬೇಕು ಅಂತಂದರು. ಅದಾದಮೇಲೆ ಮನೆಗೆ ಆದಮೇಲೆ ಇಲ್ಲಿ ಡಿಮಾರ್ಟಿಗೆ ಬಂದ್ವಿ. ಹೆಸರುಘಟ್ಟ ಮೇನ್ ರೋಡಲ್ಲಿ ಇದೆಯಲ್ಲ ಚಿಕ್ಕಬಳ್ಳಾಪುರ ಹತ್ರ, ಅಲ್ಲಿ ಬಂದು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಇನ್ನೂ ಇದೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅಂದರೆ ನಮ್ಮ ಯಶಿಗೆ ಚಡ್ಡಿ, 5 ಚಡ್ಡಿ 5 ಚಡ್ಡಿ ತೊಗೊಂಡು ಮಗ್ಸ್ ಎಲ್ಲ ಸ್ವಲ್ಪ ತೊಗೊಂಡ್ವಿ, ಹೇಗಿದೆ ಅಂತ ನೋಡೋಣ ಅಂತ ಹೋಗಿದ್ದು. ಹಾಗೆ ಕೆಲವು ಐಟಮ್ಸ್ ಎಲ್ಲ ತೊಗೊಂಡ್ವಿ. ಸಿಲಿಕಾನ್ ಮೋಲ್ಡ್ ಒಂದು ತೊಗೊಂಡೆ, ಜಾಸ್ತಿ ಏನು ತೊಗೊಂಡಿಲ್ಲ ಅಷ್ಟೇ. ಅಷ್ಟೇ ತಾನೇ ಕಣೋ. ಇದು ತೊಗೊಳ್ಳೋಣ ಅಂತ ಹೋದೆ ಬ್ಲೆಂಡರು, ಅದಕ್ಕೆ ಗ್ಯಾರಂಟಿ ಇಲ್ವಂತೆ ವಾರಂಟಿ ಇಲ್ವಂತೆ, ಅಲ್ಲೇ ಚೆಕ್ ಮಾಡಿ ಕೊಡ್ತಾರಂತೆ. ಅದು ಕಜಾಫಾ ಗ್ರೈಂಡರ್ ಬ್ಲೆಂಡರ್ ಕಜಾಫಾ ಬ್ರ್ಯಾಂಡರ್ ಅದು ಅಲ್ಲೇ ಅಲ್ಲೇ ಚೆಕ್ ಮಾಡಿ ಕೊಡ್ತಾರಂತೆ. ಆದರೆ ಮನೆಗೆ ಹೋದ್ಮೇಲೆ ಆ ಪ್ರಾಬ್ಲಮ್ ಆದರೆ ಎಕ್ಸ್ಚೇಂಜ್ ಮಾಡೋಂಗಿಲ್ಲ, ವಾರಂಟಿನೂ ಇಲ್ವಂತೆ, ಅದಕ್ಕೆ ಬೇಡ ಅಂತ ಬಿಟ್ಬಿಟ್ಟೆ. 1400 ಏನೋ ಅದು. ಇನ್ನೊಂದಿತ್ತು ವಂಡರ್ ಶೆಫ್, ಅದು 2500. ಸೊ ಅದು ಬೇಡ ಬಿಡಿ, ಇವಾಗ ಮನೇಲಿರೋದನ್ನು ಓಡಿಸೋಣ, ಪೂರ್ತಿ ಕೆಟ್ಟೋದ್ಮೇಲೆ ಆಮೇಲೆ ನೋಡೋಣ ಅಂತ ಸುಮ್ಮನೆ. ಸೊ ಓಕೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು. ಸೊ ಮತ್ತೆ ನಾನು ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.